ಶುಭೋದಯ, ನಮಸ್ಕಾರ ಸ್ನೇಹಿತರೆ. ಈ ದಿನದ ರಾಶಿ ಫಲಗಳು ಈ ರೀತಿಯಾಗಿವೆ. ಮೇಷರಾಶಿ, ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ. ತಾಯಿಯ ಆರೋಗ್ಯ ವ್ಯತ್ಯಾಸ, ಕಾರ್ಯ ನಿಮಿತ್ತ ಪ್ರವಾಸ ಉಂಟಾಗಬಹುದು. ವಿದ್ಯಾರ್ಥಿಗಳಿಗೆ ಯಶಸ್ಸಿದೆ, ಸ್ಥಿರಾಸ್ತಿ, ವಾಹನ ತೊಂದರೆ, ಉದ್ಯೋಗ ಸ್ಥಳದಲ್ಲಿ ಮುಂದತ್ವ, ಅಡೆತಡೆಗಳು, ಮಾನಸಿಕ ಗಾಬರಿ, ಆತಂಕ, ಗುಪ್ತ ವಿಷಯಗಳಿಂದ ತೊಂದರೆ. ಇನ್ನು ವೃಷಭ ರಾಶಿ, ಧನಾಗಮನ, ಖರ್ಚು ವೆಚ್ಚಗಳ ಮೇಲೆ ಹಿಡಿತಿರಲಿ. ಹಿರಿಯರೊಂದಿಗೆ ಮನಸ್ತಾಪ ಬೇಡ. ಪತ್ರ ವ್ಯವಹಾರಗಳಲ್ಲಿ ಸಮಸ್ಯೆ, ಬಂಧು ಬಾಂಧವರಿಂದ ನೋವು, ನೆರೆ ಹೊರೆಯವರೊಂದಿಗೆ ಮನಸ್ತಾಪ, ಪ್ರಯಾಣದಲ್ಲಿ ಆಲಸ್ಯ, ಸ್ವಂತ ವ್ಯವಹಾರದಲ್ಲಿ ತೊಂದರೆಗಳು. ಮಿಥುನ ರಾಶಿ, ಕೆಲಸ ಕಾರ್ಯಗಳು ಎಣಿಕೆಯಂತೆ ನಡೆಯಲಿವೆ. ಅನಿರೀಕ್ಷಿತ ಆರ್ಥಿಕ ಸಂಕಷ್ಟ, ಕುಟುಂಬಸ್ಥರೇ ಶತ್ರುಗಳಾಗುವ ಸಾಧ್ಯತೆ ಇದೆ. ಪ್ರತಿಷ್ಠಿತರಿಂದ ಪ್ರಶಂಸೆ, ಅನಾರೋಗ್ಯ, ಕೋರ್ಟ್ ಕೇಸ್ಗಾಗಿ ಅಲ್ದಾಟ, ಹಿರಿಯರಿಂದ ಬೈಗಳು, ತಾಯಿಯಿಂದ ಧನಾಗಮನ. ಕಟಕ ರಾಶಿ, ಅವಿವಾಹಿತರಿಗೆ ಸಂತಸ ಕಾಲ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿದೆ. ಸ್ವಯಂ ಕುರಿತ ಅಪರಾಧದಿಂದ ಅಪಮಾನಗಳು, ವಿಕೃತ ಮನೋಭಿಲಾಷೆಗಳು, ದಾಂಪತ್ಯದಲ್ಲಿ ನಿರಾಸಕ್ತಿ, ಮಕ್ಕಳ ವೈವಾಹಿಕ ಜೀವನದ ಚಿಂತೆ ಗೌರವಕ್ಕೆ ಧಕ್ಕೆಯಾಗುವ ಸಾಧ್ಯತೆ. ಸಿಂಹ ರಾಶಿ, ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಲಾಭ ಇದೆ. ನಷ್ಟಗಳು ಅಧಿಕ, ಸಾಲದ ಚಿಂತೆ, ತಾಯಿಯಿಂದ ಅಂತರ, ಅವಿವಾಹಿತರಿಗೆ ಸಂತಸದ ಕಾಲ. ಆರೋಗ್ಯದಲ್ಲಿ ಏರುಪೇರು, ಅನಾರೋಗ್ಯದ ಚಿಂತೆ, ದುಸ್ವಪ್ನಗಳು, ಸೇವಕರಿಂದ ತೊಂದರೆ. ಕನ್ಯಾರಾಶಿ, ಮಿತ್ರರಿಂದ ಅನುಕೂಲ, ಪ್ರೀತಿ ಪ್ರೇಮದಲ್ಲಿ ಮನಸ್ತಾಪ, ಅವಿವಾಹಿತರಿಗೆ ಕಂಕಣಬಲ, ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದ ಅಗತ್ಯ, ಮಾನಸಿಕ ಕಿರಿಕಿರಿ, ಲಾಟ್ರಿ ಮುಂತಾದ ದುಶ್ಚಟಗಳು, ಸಂತಾನದ ಚಿಂತೆ, ವಿದ್ಯಾಭ್ಯಾಸದಲ್ಲಿ ನಿರಾಸಕ್ತಿ. ಇನ್ನು ತುಲಾರಾಶಿ, ಮಂಗಳ ಕಾರ್ಯಗಳಲ್ಲಿ ವಿಳಂಬ, ಮಿತ್ರರೊಂದಿಗೆ ವಾಗ್ವಿವಾದ, ವಾಹನ ಸ್ಥಿರಾಸ್ತಿಯಿಂದ ಅನುಕೂಲ, ಸರ್ಕಾರಿ ಕೆಲಸ ಕಾರ್ಯಗಳು ಅಡೆತಡೆಗಳು ಉಂಟಾಗುತ್ತವೆ, ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ, ನಾನಾ ರೀತಿಯ ಖರ್ಚು ವೆಚ್ಚಗಳು ಕಂಡುಬರುತ್ತವೆ. ವೃಶ್ಚಿಕ ರಾಶಿ, ಚರ್ಮ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ಳಬಹುದು. ಧನಾಗಮನ, ತಾಳ್ಮೆ ಅಗತ್ಯ, ಪ್ರಯಾಣದಲ್ಲಿ ಸ್ವಲ್ಪ ಅಡೆತಡೆ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮದೇ ಜಯ, ಕೃಷಿಕರಿಗೆ ಅನುಕೂಲ, ಉದ್ಯೋಗದಲ್ಲಿ ಬದಲಾವಣೆ. ಧನುಸು ರಾಶಿ, ಗೃಹಿಣಿಯೊಂದಿಗೆ ಮುನಿಸು, ಆರ್ಥಿಕ ಕೌಟುಂಬಿಕ ಚಿಂತೆಗಳು, ಕುಟುಂಬದಿಂದ ಸಹಕಾರ, ಧನಾಗಮನ ಇದ್ದರೂ ಖರ್ಚುಗಳು ಅಧಿಕವಾಗಿರುತ್ತವೆ, ತಂದೆಯಿಂದ ಅನುಕೂಲ, ಉಸಿರಾಟದ ಸಮಸ್ಯೆಗಳು, ಆಹಾರ ವ್ಯತ್ಯಾಸದಿಂದ ಅನಾರೋಗ್ಯ. ಮಕರ ರಾಶಿ, ಪ್ರಾಮಾಣಿಕತೆಯಿಂದ ಯಶಸ್ಸು, ಎಣಿಕೆಯಂತೆ ಕಾರ್ಯಸಾಧನೆ, ಸಂಗಾತಿಯೊಂದಿಗೆ ಬೇಸರ, ಮಕ್ಕಳ ಜೀವನದ ಚಿಂತೆ, ಶುಭ ಕಾರ್ಯದ ಆಲೋಚನೆ, ಸ್ವಯಂ ಕೃತ ಅಪರಾಧದಿಂದ ಕಷ್ಟಗಳು. ಇನ್ನು ಕುಂಭರಾಶಿ, ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು, ಅನಗತ್ಯ ವಿವಾದಗಳು, ಹಿರಿಯರ ಸಲಹೆಗಳನ್ನು ಪಾಲಿಸೋದ್ರಿಂದ ಒಳಿತು, ಕೆಲಸಗಾರರಿಂದ ನಷ್ಟ, ಶೀತ, ಕಫ, ಅಲರ್ಜಿ, ಅಜೀರ್ಣ, ಸಾಲದ ಚಿಂತೆಗಳು, ಉದ್ಯೋಗ ಸಮಸ್ಯೆಗಳು, ಭವಿಷ್ಯದ ಯೋಚನೆ. ಕೊನೆಯದಾಗಿ ಮೀನರಾಶಿ, ದಾಯಾದಿ ಕಲಹಕ್ಕೆ ಕಾರಣವಾಗದಂತೆ ಎಚ್ಚರವಹಿಸಿ. ಮಂಗಳ ಕಾರ್ಯದ ಮಾತುಕತೆ ಜರುಗುತ್ತದೆ, ಬಂಧುಗಳ ಜೊತೆಗೆ ಕಲಹಕ್ಕೆ ಕಾರಣವಾಗಬಹುದು, ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ, ಹೆಣ್ಣು ಮಕ್ಕಳಿಂದ ಅನುಕೂಲ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.